ಛಾಯಾ, ನನ್ನ ಸೆಕೆಂಡ್ ಪಿ ಯು ಸಿ ಅತ್ತಿಗುಪ್ಪೆ. ಮಕ್ಕಳ ಗ್ರಾಮಸಭೆಯಲ್ಲಿ ಕಿಶೋರಿಯರೆಲ್ಲರೂ ಭಾಗವಹಿಸಿ ನಮ್ಮೂರಿನ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದೆವು. ಅತ್ತಿಗುಪ್ಪೆ ಗ್ರಾಮದಲ್ಲಿ ಒಟ್ಟು 65 ವಿದ್ಯುತ್ ಕಂಬಗಳಿವೆ. 60 ಕಂಬಗಳಿಗೆ ದೀಪವನ್ನು ಹಾಕಲಾಗಿದೆ, 5 ಕಂಬಗಳಿಗೆ ದೀಪಗಳು ಇಲ್ಲ. ದೀಪಗಳು ಉರಿಯುತ್ತಿರುವ ಸ್ಥಳದಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ರಾತ್ರಿ ಸಮಯದಲ್ಲಿ ಯಾವುದೇ ಭಯವಿಲ್ಲದೆ ತಿರುಗಾಡಬಹುದು. ಆದರೆ ಬೀದಿ ದೀಪಗಳು ಇಲ್ಲದಿರೋ ಸ್ಥಳದಲ್ಲಿ ಯಾರು ಓಡಾಡಕ್ಕಾಗಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮ್ಮೂರಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರು, ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಡೈರಿಗೆ ಹಾಲಾಕ್ಬೇಕು. ಆದ್ರಿಂದ ದೀಪ ಇಲ್ಲದೆ ಇರೋ ಸ್ಥಳದಲ್ಲಿ ಓಡಾಡಕ್ಕೆ ತುಂಬಾ ತೊಂದರೆ ಆಯ್ತೈತೆ. ಎಲ್ಲ ಕಂಬಗಳಿಗೂ ದೀಪ ಹಾಕ್ಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ನಿರ್ಮಲಾ ಅಂತ, ನಾನು 8ನೇ ತರಗತಿ ಓದ್ತಾ ಇದ್ದೀನಿ ನಮ್ಮೂರು ಅತ್ತಿಗುಪ್ಪೆ. ಅದರಲ್ಲಿ ನಾನಿವತ್ತು ನಿಮಗೆ ರೋಡು ಮತ್ತೆ ಚರಂಡಿ ವ್ಯವಸ್ಥೆ ನಮ್ಮೂರಲ್ಲಿ ಹೆಂಗೈತೆ ಅನ್ನೋದನ್ನ ತಿಳಿಸ್ತೀನಿ. ನಮ್ಮೂರಲ್ಲಿ ರೋಡು ವ್ಯವಸ್ಥೆ ತುಂಬಾ ಚೆನ್ನಾಗೈತೆ, ಇನ್ನೂ ಚೆನ್ನಾಗಿ ಆಗ್ಬೇಕು. ಡ್ಯಾಮ್ ಬರಿರೋ ಕಡೆ ಮಕ್ಕಳು, ವಯಸ್ಸಾದವರು, ಮಹಿಳೆಯರು ಎಲ್ಲ ಯಾವುದೇ ಭಯ ಇಲ್ಲದೇ ಓಡಾಡ್ತಾರೆ. ಮತ್ತೆ ಮಕ್ಕಳು ಶಾಲೆಗೆ ಹೋಗುವಾಗ ಸೈಕಲ್ಗಳು ಬೇಗ ಪಂಚರ್ ಆಗೋದಿಲ್ಲ. ಮತ್ತೆ ವಾಹನಗಳೆಲ್ಲ ಓಡಾಡಿದಾಗ ಡೇ ಜಾಸ್ತಿ ದೂರ ಬರೋದಿಲ್ಲ. ಡಾಂಬರ್ ಇಲ್ಲದೆ ಹೋದ ಕಡೆ ಮಹಿಳೆಯರು, ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಓಡಾಡಕ್ಕೆ ಎದುರ್ಕೋತಾರೆ. ಮತ್ತೆ ಯಾವ್ದಾದ್ರು ವಾಹನಗಳು ತಿರುಗಾಡ್ಬೇಕು ಅಂತಂದ್ರೆ ಜಾಸ್ತಿ ದೂರ ಬರ್ತದೆ, ಅದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಯ್ತದೆ. ನಮ್ಮೂರಲ್ಲಿ ಚರಂಡಿ ವ್ಯವಸ್ಥೆ ಹೆಂಗೈತಪ್ಪ ಅಂತಂದ್ರೆ ತುಂಬಾ ಚೆನ್ನಾಗೈತೆ, ಇನ್ನೂ ಸ್ವಲ್ಪ ಚೆನ್ನಾಗ್ ಆಗ್ಬೇಕು. ಸುಮಾರು ಬೀದಿಗಳಲ್ಲಿ ಪಾತ್ರೆ ಬೆಳಗಿದ ನೀರು, ಬಟ್ಟೆ ಸೆಂಡಿದ ನೀರು ಎಲ್ಲಾನು ಚರಂಡಿಗೆ ಹೋಯ್ತಾರೆ, ಅದರಿಂದ ಏನ್ ತೊಂದರೆ ಆಗೋದಿಲ್ಲ. ಚರಂಡಿ ಇಲ್ಲದೆ ಹೋದ ಕಡೆ ಎಲ್ಲ ನೀರು ವೇಸ್ಟ್ ನೀರುಗಳೆಲ್ಲನೂ ರೋಡ್ಗೆ ಬಿಡ್ತಾರೆ, ಅದರಿಂದ ನಡ್ಡಾಡಕ್ಕೆಲ್ಲ ತುಂಬಾ ತೊಂದರೆ ಆಯ್ತದೆ. ಮತ್ತೆ ಸುಮಾರು ಬೀದಿಗಳಲ್ಲಿ ಚರಂಡಿನ ಕ್ಲೀನ್ ಮಾಡಿಸಿಲ್ಲ, ಅದನ್ನ ಬೇಗ ಕ್ಲೀನ್ ಮಾಡಬೇಕು. ಯಾಕಂದ್ರೆ ಸೊಳ್ಳೆಗಳೆಲ್ಲ ಮೊಟ್ಟೆ ಇಟ್ಟು ಅಲ್ಲಿ ಸೊಳ್ಳೆಗಳೆಲ್ಲ ಆಗಿ ನಮ್ಗೆನಾರ ಕಚ್ಚಿದ್ರೆ ಡೆಂಗು, ಮಲೇರಿಯಾ ಅಂತ ಭಯಾನಕ ಕಾಯಿಲೆಗಳು ಬರ್ತವೆ, ಅದರಿಂದ ನಮ್ಗೆ ಎಲ್ಲ ತೊಂದರೆ ಆಯ್ತದೆ. ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲದೆ ಹೋದ ಕಡೆ ಚರಂಡಿ ಮಾಡಿಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.